ಕೇಳಕ್ಕೊಳಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರು ನಿರ್ಧಾರ ತಗೊಂಡಿರೋದು ಆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ. ಆ ಸಿನಿಮಾ ರಿಲೀಸ್ ಮಾಡಿರೋದು ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು, ಹಾಗೂ ಹಿರಿಯರು ಯಾರ್ಯಾರು ಇದ್ದಾರೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದು. ಈ ಥರ ಒಟ್ಟೊಟ್ಟಿಗೆ ಸಿನಿಮಾಗಳು ಬಂದಾಗ ಚಿಕ್ಕ ಚಿಕ್ಕ ಸಿನಿಮಾಗಳು ನಿಂತ್ಕೊಳ್ಳೋದು ಕಷ್ಟ, ಯಾಕಂದರೆ ಸಿಂಪ್ಲಿ ಬಿಕಾಸ್ ಅದರ ಹಿಂದೆ ಅಷ್ಟು ದುಡ್ಡಿನ ಮನಿ ಪವರ್ ಇರೋದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಅದರದ್ದು ಪಬ್ಲಿಸಿಟಿ ಆಗಲಿ ಅಥವಾ ಸಿನಿಮಾ ಥಿಯೇಟ್ರಲ್ಲಿ ನಿಲ್ಲಿಸೋ ಒಂದು ಶಕ್ತಿ ಆಗಲಿ, ಎರಡೂ ಇಲ್ಲದೆ ಇರೋವಾಗ ಬರೀ ಸಿನಿಮಾದ ಒಂದು ಕಂಟೆಂಟ್ ಬೇಸ್ಡ್ ನಾವು ಆ ನಂಬಿಕೆ ಇಟ್ಕೊಂಡು ನಾವು ಸಿನಿಮಾ ಮೇಲೆ ನಿಲ್ಲಿಸ್ಬೇಕು ಅಂತಂದರೆ ಅದೊಂದು ಸ್ವಲ್ಪ ಕಷ್ಟನೇ. ಬಟ್ ನಾನು ಆವಾಗಲೇ ಹೇಳಿದಾಗೆ ಸಿನಿಮಾ ಬಗ್ಗೆ ನನಗೆ ಒಂದು ಸ್ವಲ್ಪನೂ ಡೌಟೇ ಇಲ್ಲ. ಸೊ ಹೇಗೆ ಹಿಂದಿನ ಚಿತ್ರಗಳಿಗೆ ಕರ್ನಾಟಕ ಜನತೆ ನನ್ನ ಸಂಗೀತಕ್ಕೆ ಹೇಗೆ ಸಪೋರ್ಟ್ ಮಾಡಿ ಆಮೇಲೆ ಸಿನಿಮಾಗೂ ಹೇಗೆ ಸಪೋರ್ಟ್ ಮಾಡಿದ್ರು, ಇದು ಈ ಸಿನಿಮಾಗೂ ಸಪೋರ್ಟ್ ಮಾಡೇ ಮಾಡ್ತಾರೆ. ನಮಗೆ ಒಂದು ವಾರ ಇದೆ ಟೈಮು, ಅದರಲ್ಲೇ ನಮಗೆ ಪ್ರೂವ್ ಮಾಡೋಕ್ಕಾಗತ್ತೆ ಅಂತ ನಾನು ನಂಬಿದ್ದೀನಿ. ಈ ಸಿನಿಮಾ ತಂಡಕ್ಕೂ ನಾನು ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ಇವು ನಿನ್ನೆಯಿಂದ ಇದೆ ಡಿಸ್ಕಷನ್ ಆಗ್ತಾ ಇದೆ ಟೀಮ್ನಲ್ಲಿ. ಹೆದರ್ಕೊಳ್ಳೋಂಥದ್ದು ಏನು ವಿಷಯನೇ ಇಲ್ಲ ಇದರಲ್ಲಿ. ಸಿನಿಮಾ ಫಸ್ಟ್ ವೀಕಲ್ಲಿ ನಾವು ಜನ ಥಿಯೇಟ್ರಿಗೆ ತುಂಬಿಸೋದಿದೆಯಲ್ಲ, ಆ ಕೆಲಸದಲ್ಲಿ ಈ ಒಂದು ವಾರ ನಾವು ತೊಡಗಿಸ್ಕೊಂಡು ಸಿನಿಮಾ ಓಪನಿಂಗ್ಗೆ ನಿಮ್ಮ ಮಾಧ್ಯಮದವರಿಂದ ನಮಗೆ ಎಷ್ಟು ಸಪೋರ್ಟ್ ಸಿಗೋಕ್ಕಾಗುತ್ತೋ, ಇದರಲ್ಲಿ ಬರೀ ಒಂದು ಬಿಸ್ನೆಸ್ ಟೈಅಪ್ ಅನ್ನೋದೊಂದು ಯೋಚನೆ ಮಾಡಿದೆ. ಒಂದು ಒಳ್ಳೆ ಸಿನಿಮಾಗೆ ನೀವು 8 ತಾರೀಕು ದಯವಿಟ್ಟು ಬಂದು ನೋಡಿ, ನಾನು ಹೇಳ್ತಾ ಇದ್ದೀನಿ ಅದನ್ನೇ. ಇವಾಗಲೇ ನೀವೇನು ಪಬ್ಲಿಸಿಟಿ ಕೊಡದೇ ಇರೋ ಪರವಾಗಿಲ್ಲ, 8 ತಾರೀಕು ಬಂದು ಸಿನಿಮಾ ನೋಡಿದ್ಮೇಲೆ ಇಷ್ಟಪಟ್ಟ ಮೇಲೆ ನೀವು ನನಗೆ ಇಷ್ಟ ಆಯಿತು ಅನ್ನೋದನ್ನು ನೀವು ಅದನ್ನು ಜನರಿಗೆ ತಲುಪಿಸಿದ್ರೆ ಅಷ್ಟೇ ಸಾಕು, ನಿಂತ್ಕೊಳತ್ತೆ ಸಿನಿಮಾ.